ಸ್ನೇಹಿತರೆ ನೋಡಿ ಉಪ್ಪು ಮತ್ತೆ ಬೆಲ್ಲ ಎಲ್ಲ ಪುಡಿ ಮಾಡಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಇವರು ನೋಡಿ ಇವರೆಲ್ಲ ಬೆಲ್ಲ ಎಲ್ಲ ಪುಡಿ ಮಾಡ್ತಾ ಇದ್ದಾರೆ ಇವರೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡ್ಬಿಟ್ಟು ಇದನ್ನೆಲ್ಲ ಗಿಡಕ್ಕೆ ಹಾಕ್ತಾ ಇದ್ದಾರೆ 2 ಕೆಜಿ ಬೆಲ್ಲ 2 ಕೆಜಿ ಉಪ್ಪು ಸ್ನೇಹಿತರೆ ಅಹೋರಾತ್ರ ಅವರು ಹೇಳಿದಂತೆ ಒಂದು ಗಿಡಕ್ಕೆ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ನಾವು 1 ಕೆಜಿ ಬೆಲ್ಲ 1 ಕೆಜಿ ಉಪ್ಪು ಎರಡು ಸಮಪ್ರಮಾಣದಲ್ಲಿ ಸೇರಿಸಿ ನೀರಿನಲ್ಲಿ ಚೆನ್ನಾಗಿ ಕಲಕಿ ಆ ಗಿಡಕ್ಕೆ ಹಾಕಿದ್ರೆ ಅದಕ್ಕೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ಲವಣಾಂಶ ಎಲ್ಲ ಹೀರಿಕೊಳ್ಳುತ್ತೆ ಅಂತ ಹೇಳಿದ್ರು ಅದರ ಪ್ರಕಾರ ನಾವು ಈ ಪಾತಿ ಮಾಡಿದಾಗ ಅದು ಒಂದು ಆಲೋಚನೆ ಬಂತು ನಮಗೆ ಎಲ್ಲ ಮರಕ್ಕೆ ಗಿಡಕ್ಕೆ ಹಾಕೋಕೆ ಆಗೋದಿಲ್ಲ ಈ ರೀತಿ ಏನಾದರೂ ಒಂದು ಹಿಂಗಡೆ ಅಡಿಗಡ ಮುಖ್ಯವಾದವು ನಾವು ಈ ಥರ ಅಂಥವು ಸಿಕ್ಕಾಗ ಬೇಕಾದ್ರೆ ನಾವು ಹಾಕ್ಬೋದು ನಮ್ಮ ಮನೆ ಹತ್ರ ಮುಂದೆ ಇರೋವು ನಮ್ಮ ಅಂಗಡಿ ಮುಂದೆ ಇರೋವು ಅಂಥವಕ್ಕೆ ಬೇಕಾದ್ರೆ ಹಾಕ್ಬೋದು ನಮಗೆ ಈಗ ಈ ಆಲೋಚನೆ ಬಂದಾಗ ನಾವು ಹಾಕೋಣ ಅಂತಂದೇಳಿ ಕರೆಕ್ಟ್ ಅಂದರೆಲ್ಲ ನಿರ್ಧರಿಸಿದ ಮೇಲೆ ಈಗ ನೋಡಿ ಎರಡು ಮರ ಇದಾವೆ ಇಲ್ಲಿ 2 ಕೆ ಜಿ ಬೆಲ್ಲ 2 ಕೆ ಜಿ ಉಪ್ಪು ನಮ್ಮ ದೇವಸ್ಥಾನದ ಮಂಡಳಿಯವರು ನಮಗೆ ಸಹಾಯ ಮಾಡಿದ್ರು ಅದಕ್ಕೆ ಬಕೆಟ್ ನೀರು ಉಪ್ಪು ಎಲ್ಲ ಕಳಿಸಿದ್ರು ಉಪ್ಪು ಹಾಕಿದ್ದೆ 2 ಕೆ ಜಿ ಆ ಕಡೆ ಬಕೆಟ್ಗೆ 1 ಕೆ ಜಿ ಈ ಕಡೆ ಬಕೆಟ್ಗೆ 1 ಕೆ ಜಿ 2 ಕೆ ಜಿ ಬೆಲ್ಲನ ನಮ್ಮ ಚೆನ್ನಾಗಿ ಮೇಲೆಗೆ ಹರಿದಿದ್ದಾರೆ ಇದೆಲ್ಲ ಈಕ್ವಲ್ ಹಾಕಿದ್ದಾರೆ ಈಗ 2 ಕೆ ಜಿ ಬೆಲ್ಲ 2 ಕೆ ಜಿ ಉಪ್ಪು ಈ ನೀರಿನಲ್ಲಿ ಮಿಕ್ಸ್ ಆಗಿದೆ ಮರಗಳ ಒಂದು ಲವಣಾಂಶಕ್ಕಾಗಿ ರೈತರೆಲ್ಲ ಹಾಕ್ತಾರೆ ನೀವು ಇದೇ ರೀತಿ ನಿಮ್ಮ ಮನೆ ಮುಂದೆ ಅಂಗಡಿ ಮುಂದೆ ನಿಮ್ಮ ದೇವಸ್ಥಾನಗಳ ಮುಂದೆ ಪೂಜೆ ಮಾಡುವಂಥ ಮರಗಳಿಗೆ ಹಾಕಿ ಭಾಳ ಒಳ್ಳೆಯದಾಗುತ್ತೆ ನಮಸ್ಕಾರ ನೋಡಿ ಸ್ನೇಹಿತರೆ ಬೆಲ್ಲ ಉಪ್ಪು ಸ್ವಲ್ಪ ಹುಳಿಸಿ ಅವರಿಗೆ ಬೆಲ್ಲ ಉಪ್ಪು ನ 2 ಕೆಜಿ ಸಮ ಪ್ರಮಾಣದಲ್ಲಿ ಬೆರೆಸಿ ಈಗ ಹಾಕ್ತಾ ಇದ್ದಾರೆ ನಮ್ಮ ಮಿತ್ರರೆಲ್ಲ ವೃಕ್ಷೋ ರಕ್ಷತಿ ರಕ್ಷಿತಃ